नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरे. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಿಗೆ ನಾನಾ ರೀತಿಯಾದಂತಹ ಬಾಧ್ಯತೆಗಳು ಇರ್ತವೆ. ಹುಟ್ಟಿದ ನಂತರ ಆತನು ಸಾಯುವವರೆಗೂ ಅನೇಕ ರೀತಿಯಾದಂತಹ ಸುಖ ಸಂತೋಷ ಇತ್ಯಾದಿಗಳನ್ನು ಆತ ಅನುಭವಿಸುತ್ತಾ ಇರುತ್ತಾನೆ. ಆದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನು ಹುಟ್ಟಿ ಸಾಯುವವರೆಗೂ ನಾನು ಸಂತೋಷವನ್ನು ಸುಖವನ್ನೇ ಪಡಿಬೇಕು ಅಂತೇಳುವಂಥ ಇಚ್ಛೆಯನ್ನು ಹೊಂದಿಕೊಂಡಿರ್ತಾನೆ. ಆದರೆ ಹೆಚ್ಚಿನವರಿಗೆ ಈ ಸುಖ ದುಃಖಗಳನ್ನು ಅನುಭವಿಸುವುದರಲ್ಲಿ ಆ ಜ್ಞಾನ ಅಂತ ಹೇಳುವಂಥದ್ದು ಉಪಯೋಗವನ್ನೇ ಮಾಡುವುದಿಲ್ಲ. ಅದಕ್ಕಾಗಿ ಜ್ಞಾನಿಗಳು ಹೇಳಿದ್ದಾರೆ, ಪಂಡಿತರಾದವರು ಹೇಳಿದ್ದಾರೆ, ಆತ್ಮಜ್ಞಾನವುಳ್ಳವರು ಹೇಳಿದ್ದಾರೆ, ಮನುಷ್ಯನು ಯಾವುದಕ್ಕಾಗಿ ಶೋಕಿಸಬಾರದು ಅದಕ್ಕಾಗಿ ಶೋಕಿಸುತ್ತಾನೆ. ನೋಡಿ, ಬಹಳ ವಿಶೇಷ. ನಾವು ಯಾವುದಕ್ಕೆ ದುಃಖ ಪಡಬಾರದು, ಸಂಕಟ ಪಡಬಾರದು, ಅದಕ್ಕೆ ನಾವು ಸಂಕಟ ಪಡ್ತೇವೆ. ಆದರೆ ಪಂಡಿತರಾದವರು ಪ್ರಾಪಂಚಿಕವಾದಂಥ ವಿಷಯಗಳ ಕುರಿತು ಯಾವತ್ತೂ ಕೂಡ ಅಲ್ಲಿ ಶೋಕಿಸುವುದಿಲ್ಲ. ಇದು ನಾವು ಬಹಳವಾಗಿ ಇದನ್ನು ನಾವು ಮನಸ್ಸಿನಲ್ಲಿ ತೆಗೆದುಕೊಂಡು ಅರ್ಥ ಮಾಡಿಕೊಂಡು ವಿಚಾರಿಸಬೇಕಾದಂತಹ ವಿಚಾರ. ನಮ್ಮಲ್ಲಿ ಒಂದು 10 ರೂಪಾಯಿ ನಾವು ಕಳೆದು ಹೋದರೆ ಬಹಳಷ್ಟು ದುಃಖ ಮಾಡ್ತೇವೆ, ಅಯ್ಯೋ ಹೋಯ್ತಲ್ಲ ಅಂತ. ಇನ್ಯಾವುದೋ ಒಂದು ಚಿಕ್ಕ ಚಿಕ್ಕ ಪುಟ್ಟ ವಸ್ತುಗಳು ನಮ್ಮಿಂದ ದೂರವಾದಾಗ ಅದಕ್ಕೆ ನಾವು ದುಃಖ ಪಡ್ತೇವೆ. ಇದಕ್ಕೆ ರಾಗ ಅಂತ ಹೇಳುವಂಥದ್ದು. ಯಾವುದಾದ್ರೂ ಒಳ್ಳೆ ವಸ್ತುಗಳು ಸದಾ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಆಶೀರ್ವದಿಸಿದ್ದಕ್ಕೆ ನಾವು ರಾಗ ಅಂತ ಹೇಳುವಂಥದ್ದು. ಹಾಗಾಗಿ ಇಂತಹ ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ದುಃಖಿಸುತ್ತೇವೆ, ಶೋಕಿಸುತ್ತೇವೆ. ಆದರೆ ಯಾವುದನ್ನು ನಾವು ಶೋಕಿಸಬಾರದು ಅದರ ಕುರಿತು ನಾವು ಚಿಂತನೆಯನ್ನು ಅಲ್ಲಿ ಮಾಡುವುದಿಲ್ಲ ಎಂಬುದು ವಿಚಾರ. ಹಾಗಾಗಿ ಇದಕ್ಕೆ ಕಾರಣ ಇಷ್ಟೇ, ಮನುಷ್ಯನಾದವನಿಗೆ ಜ್ಞಾನ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಮ್ಮಲ್ಲಿ ಆ ಜ್ಞಾನ ಅಂತ ಹೇಳುವಂಥದ್ದು ಎಲ್ರಿಗೂ ಬೇಕು. ಹಾಗಾದರೆ ಆ ಜ್ಞಾನ ಅಂತ ಹೇಳುವಂಥದ್ದು ಯಾವ ರೀತಿಯಾಗಿ ಇರಬೇಕು ಅದೇ ಜನರಿಗೆ ಗೊತ್ತಿಲ್ಲ. ನಮ್ಮಲ್ಲಿ ಜ್ಞಾನ ಬೇಕು, ವಿದ್ಯೆ ಬೇಕು, ಎಲ್ಲವೂ ಬೇಕು. ಅದು ಯಾವ ರೀತಿಯಾದಂತಹ ಜ್ಞಾನ ಅಂತ ಹೇಳುವಂಥದ್ದೇ ಜನರಿಗೆ ಗೊತ್ತಿರುವುದಿಲ್ಲ. ಅದೇ ಅಜ್ಞಾನವಾಗಿ ಅವರಿಗೆ ಕಾಡುವಂಥದ್ದು. ಹಾಗಾಗಿ ಅಜ್ಞಾನವನ್ನು, ಆ ಜ್ಞಾನವನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಅಲ್ಲಿ ಜಾಣ್ಮೆ ಅಂತ ಹೇಳುವಂಥದ್ದು ಬೇಕು. ಅಜ್ಞಾನವನ್ನು ಹೇಗೆ ಕಳ್ಕೊಳ್ಬೇಕು, ಜ್ಞಾನ ಅಂದರೆ ಯಾವುದು, ಇವನ್ನು ತಿಳ್ಕೊಳ್ಳುವಂಥ ಜಾಣ್ಮೆ ಮನುಷ್ಯನಿಗೆ ಬೇಕು. ಹಾಗೆ ಒಂದು ಜ್ಞಾನ ಅಂತ ಹೇಳುವಂಥದ್ದು ಇಲ್ಲಿ ಎರಡು ವಿಧ ಅಂತ ನಾವು ನಿರ್ಧಾರವನ್ನು ಮಾಡಬೇಕು. ಹೇಗೆ? ಒಂದು ಕಣ್ಣಿಗೆ ಕಾಣುವಂಥ ಒಂದು ಸತ್ಯ, ಇನ್ನು ಕಣ್ಣಿಗೆ ಕಾಣದೇ ಇರುವಂಥದ್ದು ಇನ್ನೊಂದು ಸತ್ಯ. ನಮಗೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಲಿಕ್ಕಾಗುವಂಥದ್ದು ಪ್ರಪಂಚದಲ್ಲಿ ಇರ್ತದೆ, ಆದರೆ ನಮ್ಮ ಜ್ಞಾನಕ್ಕೆ ನಮ್ಮ ಪರಿಮಿತಿಯೊಳಗೆ ಅದು ಇಲ್ಲ ಎಂಬುದಕ್ಕೆ ನಾವು ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ನಮ್ಮ ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯ ಅಂತ ಹೇಳುವಾಗೂ ಇಲ್ಲ. ಹಾಗಾಗಿ ಈ ಜ್ಞಾನ ಅಂತ ಹೇಳುವಂಥದ್ದು ಎರಡು ವಿಧ. ಸತ್ಯ ಜ್ಞಾನ ಅಂದರೆ ಅದು ವಿಶೇಷವಾದಂಥ ಜ್ಞಾನ, ನಮ್ಮ ಕಣ್ಣಿಗೆ ಎದುರು ಕಾಣ್ತದೆ ಅದು ಸತ್ಯ ಅಂತ ಹೇಳುವಂಥದ್ದು. ಹಾಗೆ ಇಲ್ಲದೇ ಇರುವಂಥದ್ದು ಇಲ್ಲ ಅಂತ ಹೇಳಲಿಕ್ಕೂ ನಮಗೆ ಸಾಧ್ಯವಿಲ್ಲ. ಅಂದರೆ ಉಪ್ಪು ಕಣ್ಣಿಗೆ ಕಾಣ್ತದೆ. ಒಂದು ನಾವು ಉದಾಹರಣೆ ತಗೊಳ್ಳೋದು ಆದರೆ ಒಂದು ಉಪ್ಪು ಅಂತ ಹೇಳುವಂಥದ್ದು ಎದುರಿಗಿಟ್ಟಾಗ ನಮ್ಮ ಕಣ್ಣಿಗೆ ಕಾಣ್ತದೆ, ಹೋ ಸರಿ ಉಪ್ಪು ಉಂಟು ಅಂತೇಳಿ. ಅದೇ ಉಪ್ಪನ್ನು ತೆಗೆದು ನಾವು ನೀರಿಗೆ ಹಾಕಿದರೆ ಅದು ನೀರಿನಲ್ಲಿ ಕರಗ್ತದೆ. ಯಾರಾದರೂ ಇದರಲ್ಲಿ ಉಪ್ಪು ಉಂಟು ಕೇಳಿದರೆ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ, ಇಲ್ಲಿ ಉಪ್ಪು ಇಲ್ಲ, ಕಾಣುವುದಿಲ್ಲ, ಯಾಕಂದರೆ ಅದು ಕಾಣದೇ ಇರುವುದರಿಂದ. ಆದರೆ ಅದನ್ನು ನಾವು ನಾಲಿಗೆಗೆ ತಾಗಿಸಿ ರುಚಿ ನೋಡಿದಾಗ ಓ ಇದರಲ್ಲಿ ಉಪ್ಪು ಇದೆ ಅಂತ. ಅಂದರೆ ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯ ಅಂತ ಹೇಳುವುದಾಗಲಿ ಅಥವಾ ಕಣ್ಣಿಗೆ ಕಾಣದ್ದು ಅಸತ್ಯ ಅಂತ ಹೇಳುವಂಥದ್ದಾಗಲಿ ನಾವು ನಿರ್ಣಯಿಸುವಂಥದ್ದು ಸಾಧ್ಯವಿಲ್ಲ. ಆದ್ದರಿಂದ ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣದ್ದು ಅಂತೇಳುವಂಥ ಈ ಎರಡು ರೀತಿಯಾದಂಥ ಜ್ಞಾನದ ಬಗ್ಗೆ ನಾವು ಸುಜ್ಞಾನಿಗಳು ಆಗಬೇಕು. ಹಾಗಾಗಿ ಇಂದು ಅದು ಇರುವ ಸತ್ಯದ ಜ್ಞಾನ, ತೋರುವ ಸತ್ಯದ ಜ್ಞಾನವನ್ನೇ ನಂಬಿ ಕುಳಿತಿರುವವನು ಇರುವ ಸತ್ಯವನ್ನು ಅರಿಯಲಾರ. ನಾವು ಅದೇ ಮಾತ್ರ ಅಂತೇಳಿ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾವು ಎರಡನ್ನೂ ನಂಬುವಂತಹ ಒಂದು ಸ್ಥಿತಿಯಲ್ಲಿ ನಾವು ಇರಬೇಕು, ಅದು ಜ್ಞಾನ ಅಂತೇಳುವಂಥದ್ದು. ಹಾಗೆ ಹಿರಣ್ಮಯೇನ ಪಾತ್ರೇಣ ಸತ್ಯವ್ಯಾಸ್ಯಾಪಿ ಹಿತಂ ಮುಖಂ ಎಂದು ಮುನಿಗಳು ಹೇಳಿದ್ದಾರೆ. ತೋರುವ ಜಗತ್ತು ಕಣ್ಣಿಗೆ ಕಾಣುತ್ತದೆ, ತೋರದ ಸತ್ಯ ಅವಿನಾಶಿ ಸತ್ಯ. ಈ ತೋರುವ ಜಗತ್ತು ಅಂತ ಹೇಳುವಂಥದ್ದು ವಿಷಯ ಅಂತ ಹೇಳುವುದು ಕಣ್ಣಿಗೆ ಕಾಣ್ತದೆ, ಅದು ಎಲ್ಲರೂ ಒಪ್ಪುವಂಥದ್ದೇ. ಹಾಗಾಗಿ ತೋರದ ಸತ್ಯ ಅದು ಅವಿನಾಶಿ ಸತ್ಯ, ಅದಕ್ಕೆ ನಾಶ ಅಂತ ಹೇಳುವಂಥದ್ದು ಇಲ್ಲ. ಸಾಮಾನ್ಯವಾಗಿ ಇದನ್ನು ನಾವು ಪ್ರೇಯ ಮಾರ್ಗ ಆರಂಭದಲ್ಲಿ ಸುಖಕರ, ಆದರೆ ಜನರು ಈ ಪ್ರೇಯಸ್ಸು ಮತ್ತು ಶ್ರೇಯಸ್ಸು ಅಂತ ಹೇಳುವಂಥದ್ದು ಎರಡು ವಿಧ. ಅದನ್ನು ನಾವು ಹೇಗೆ ಅಂದರೆ
ಸಾಮಾನ್ಯವಾಗಿ ಜನರು ತಮ್ಮ ಬದುಕಿನಲ್ಲಿ ಶ್ರೇಯಸ್ಸು ಪ್ರೇಯಸ್ಸು ಎಂಬಂಥ ಎರಡು ದಾರಿಯಲ್ಲಿ ಮುಂದುವರಿಯುವಂತ ಕಾಣ್ತೇವೆ. ಹಾಗಾದರೆ ಪ್ರೇಮ ಮಾರ್ಗ ಆರಂಭದಲ್ಲಿ ಸುಖಕರ, ನಮಗೆ ಇಂದ್ರಿಯ ಸುಖವನ್ನು ಕೊಡ್ತದೆ, ನಮಗೆ ಬೇಕು ಬೇಕಾದ್ದನ್ನು ನಾವು ಪಡ್ಕೊಳ್ಬೋದು. ಇದನ್ನು ನಾವು ಪ್ರೇಮ ಮಾರ್ಗ, ನಮಗೆ ಬೇಕು ಬೇಕಾದ ಸಿಕ್ಕಿದ ಕೂಡ ಸಂತೋಷ ಆಗುವಂಥದ್ದು. ಆದರೆ ಇದು ಶಾಶ್ವತವಲ್ಲ. ಉದಾಹರಣೆಗೆ ಒಬ್ಬ ಕಳ್ಳ ಇರ್ತಾನೆ, ಕದಿಯುವಾಗ ಅದು ನಮಗೆ ಧರ್ಮಕ್ಕೆ ಸಿಕ್ಕಿತ್ತು, ಬೇಕಾದಷ್ಟು ಸಿಕ್ಕಿತ್ತು, ಪರಿಶ್ರಮ ಪಡಬೇಕಲ್ಲ, ಪಡಬೇಕಾಗಿ ಇಲ್ಲ ಎಂಬುದು ಆತನ ಮನಸ್ಸಿಗೆ ಬಂದು ಪಡ್ಕೊಳ್ತಾನೆ, ಸಂತೋಷ ಪಡ್ತಾನೆ. ಆದರೆ ಅದನ್ನು ಯಾರಾದರೂ ಪೊಲೀಸರು ಅವನನ್ನು ಹಿಡಿದು ಶಿಕ್ಷೆಗೆ ಒಳಪಡಿಸಿದಾಗ ಆತನಿಗೆ ದುಃಖ ಆಗ್ತದೆ. ಇದು ಸುಖಕರವಾದ ಮಾರ್ಗವಲ್ಲ, ಇದು ಶಾಶ್ವತವಲ್ಲ. ಹಾಗೆ ನಾವು ಸುಳ್ಳು ಹೇಳಿಯೋ, ಇನ್ನೊಂದು ಮೋಸ ಮಾಡಿಯೋ ಪಡ್ಕೊಂಡದ್ದು ಯಾವುದೂ ಕೂಡ ಶಾಶ್ವತ ಅಲ್ಲ. ಯಾಕಂದರೆ ಅದರಿಂದ ಎರಡು ರೀತಿಯ ತೊಂದರೆ, ಒಂದನೇದಾಗಿ ಪಾಪವನ್ನು ಅನುಭವಿಸಬೇಕು, ಇನ್ನೊಂದು ಶಿಕ್ಷೆಗೂ ನಾವು ಗುರಿಯಾಗಬೇಕಾದೀತು. ಈ ಜ್ಞಾನ ಅಂತ ಹೇಳುವಂಥದ್ದು ಅದನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಬರದಿರುವುದೇ ಅದು ದೊಡ್ಡ ವಿಷಾದನೀಯ ಅಂತ ಹೇಳುವಂಥದ್ದು. ಅದನ್ನು ಪ್ರೇಯ ಮಾರ್ಗ ಅಂತ ಹೇಳ್ತೇವೆ. ಹಾಗೆ ಶ್ರೇಯ ಮಾರ್ಗ ಅಂತ ಹೇಳುವಂಥದ್ದು ಉಂಟು. ಇದು ಹಿತಕರ ಮತ್ತು ಶುಭಕರ ಮತ್ತು ಶಾಶ್ವತವಾದದ್ದು. ಅದನ್ನು ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಬಹಳಷ್ಟು ನಾವು ಶ್ರಮ ಪಡಬಹುದು. ಆದರೆ ಇದರಲ್ಲಿ ಆ ಎರಡು ಮಾರ್ಗ ಅಂತ ಹೇಳುವಂಥದ್ದು ಯಾವುದು? ಒಂದು ಪಾಪವನ್ನು ಸಂಗ್ರಹಿಸುವಂಥದ್ದು ಇಲ್ಲ, ಇದರಲ್ಲಿ ಪುಣ್ಯ ಅಂತ ಹೇಳುವಂಥದ್ದು ಸಂಗ್ರಹ. ಹಾಗೆ ಮುಂದೆ ಯಾರು ನಮ್ಮನ್ನು ದಂಡಿಸುತ್ತಾರೆ ಅಂತ ಹೇಳುವಂಥದ್ದು ಭೀತಿಯೂ ಇಲ್ಲ. ಆದರೆ ಮೊದಲು ಮಾತ್ರ ಇದು ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ಅದು ಹಿತಕರವಾಗಿರ್ತದೆ, ಶುಭಕರವಾಗಿರ್ತದೆ, ಅದು ಮನಸ್ಸಿಗೆ ಮುಖ್ಯವಾಗಿ ಶಾಶ್ವತವಾಗಿರುತ್ತದೆ. ಹೆಚ್ಚಿನ ಜನರು ಪ್ರೇಯ ಮಾರ್ಗದಲ್ಲಿ ಮುನ್ನಡೆದು ಪ್ರಾಪಂಚಿಕ ಸುಖಕ್ಕೆ ಅಲ್ಲಿ ಬಲಿಯಾಗುತ್ತಾರೆ. ನಾನು ಆಗಲೇ ಹೇಳಿದೆ, ಜನರು ಅಂಥದ್ದು ಮಾಡುವಾಗ ನಮಗೆ ಸುಖ ಅಂತ ಎನಿಸಿ ಅದರಲ್ಲೇ ಮುಂದುವರಿಯುವವರು ಜಾಸ್ತಿ. ಉದಾಹರಣೆಗೆ ನಾವೊಂದು ಸಣ್ಣದಾದಂತಹ ಒಂದು ಕಥೆಯನ್ನು ಹೇಳುವುದಾದರೆ, ಒಂದು ಸಾಗರದಲ್ಲಿ ಸಮುದ್ರದಲ್ಲಿ ಒಂದು ನಾವೆ ನೌಕೆ ಅಂತ ಹೇಳುವಂಥದ್ದು ಸಂಚಾರ ಮಾಡ್ತಾ ಇರ್ತದೆ. ಸಮುದ್ರ ಮಧ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗಿ ಅಲ್ಲಿ ತುಫಾನ್ ಎದ್ದು ಅದು ಬಿರುಗಾಳಿಗೆ ಸಿಲುಕಿ ಅದು ಇನ್ನೇನು ಮುಳುಗಬೇಕು ಅಂತೇಳುವಂಥ ಒಂದು ರೀತಿಯಾದಂತಹ ಗಡಿಬಿಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಮುನ್ನಡೆಸುವಂಥ ನಾವಿಕ ಅಲ್ಲಿ ಕುಳಿತಿದ್ದಂಥ ಜನರಿಗೆ ಹೇಳ್ತಾರೆ, ನಿಮ್ಮಲ್ಲಿ ಇದ್ದಂಥ ಭಾರವಾದಂಥ ವಸ್ತುಗಳನ್ನೇ ಎಲ್ಲವನ್ನು ನೀರಿಗೆ ಎಸೆಯಿರಿ, ಯಾಕಂದರೆ ನನಗೆ ನಾವೆಯನ್ನು ಹತೋಟಿಗೆ ತರಲಿಕ್ಕೆ ಆಗ್ತಾಯಿಲ್ಲ. ಈ ಹಡಗೇನಾದರೂ ಸ್ವಲ್ಪ ಹಗುರಾಯಿತು ಅಂತಾದರೆ ಇದನ್ನು ಸ್ವಲ್ಪ ನಾನು ಒಳ್ಳೆ ರೀತಿಯಾಗಿ ನಡೆಸಿಕೊಂಡು ಮುನ್ನಡೆಸಲಿಕ್ಕೆ ಹೋಗಲಿಕ್ಕೆ ಸಾಧ್ಯವಾಗಬಹುದೋ ಏನೋ. ಆದ್ದರಿಂದ ನೀವೆಲ್ಲರೂ ಕೂಡ ನಿಮ್ಮ ಸುರಕ್ಷತೆಗಾಗಿ ನಿಮ್ಮಲ್ಲಿರುವಂಥ ಭಾರವಾದಂಥ ವಸ್ತುವನ್ನು ನೀರಿಗೆ ಸೇರಿ ಅಂತ. ಎಲ್ಲರೂ ಜೀವ ಇದ್ದರೆ ತಾನೆ, ಆದ್ದರಿಂದ ತಮ್ಮಲ್ಲಿರುವ ಇಂಥ ವಸ್ತುಗಳಿದ್ದರೂ ಕೂಡ ಅವೆಲ್ಲವನ್ನು ಸಮುದ್ರಕ್ಕೆ ಎಸೆದು ನಿಶ್ಚಿಂತೆಯಾಗಿ ಆ ನಾವಿಕನ ಮೇಲೆ ದೇವರ ಮೇಲೆ ಭಾರ ಹಾಕಿ ಕುಳಿತುಕೊಂಡು ಬಿಡ್ತಾರೆ. ಆದರೆ ಅದರಲ್ಲಿ ಒಬ್ಬ ಜಿಪುಣ ಶ್ರೀಮಂತ ಇರ್ತಾನೆ, ಆತನ ಬಳಿಯಲ್ಲಿ ದೊಡ್ಡದಾದ ಒಂದು ಪೆಟ್ಟಿಗೆ ಇದ್ದಿತ್ತು, ಅದರಲ್ಲಿ ಮುತ್ತು ರತ್ನ ಹವಳ ವೈಡೂರ್ಯ ಮುಂತಾದಂಥ ಸುವಸ್ತುಗಳನ್ನು ಆತ ಇಟ್ಟುಕೊಂಡಿದ್ದ. ಆತನಿಗೆ ಅದನ್ನು ಭಾರವಾಗಿದ್ದರೂ ಕೂಡ ಸಮುದ್ರಕ್ಕೆ ಎಸಲಿಕ್ಕೆ ಆತನಿಗೆ ಮನಸ್ಸು ಬರಲಿಲ್ಲ. ಹಾಗಾಗಿ ಆತ ಅದನ್ನು ತನ್ನ ಜೊತೆಯಲ್ಲೇ ಇಟ್ಟುಕೊಂಡು ಕುಳಿತ. ಇದನ್ನು ಗಮನಿಸಿದಂಥ ನಾವಿಕ ಕೋಪಗೊಂಡು ಆ ಪೆಟ್ಟಿಗೆಯನ್ನು ಹಿಡಿದು ಎತ್ತಿ ಅದನ್ನು ಸಮುದ್ರಕ್ಕೆ ಎಸೆದ. ತನ್ನ ಇಂತಹ ಒಂದು ಒಳ್ಳೆಯ ವಸ್ತುಗಳು, ಇಂತಹ ಬೆಲೆ ಬಾಳುವ ವಸ್ತು ಸಮುದ್ರದ ಪಾಲಾಯಿತಲ್ಲ ಎಂಬಂತಹ ಒಂದು ದುಃಖದಿಂದ ಆತನು ಕೂಡ, ಶ್ರೀಮಂತನು ಕೂಡ ಆತ ಆ ಸಮುದ್ರಕ್ಕೆ ಆ ಪೆಟ್ಟಿಗೆಯ ಜೊತೆಯಲ್ಲೇ ಕೆಳಕ್ಕೆ ಹಾರಿಬಿಡ್ತಾನೆ. ಆ ಸಮುದ್ರದ ತುಫಾನಿಗೆ ಸಿಕ್ಕಿ ಆತ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಬಿಡ್ತಾನೆ. ನೋಡಿ, ಇಲ್ಲಿ ಶ್ರೇಯ ಮತ್ತು ಪ್ರೇಯ ಅಂತ ಹೇಳುವಂಥದ್ದಕ್ಕೆ ಇಲ್ಲೇ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅಂದರೆ ಇಲ್ಲಿ ನಾನಿದನ್ನು ಚೆಲ್ಲುವುದಿಲ್ಲ ಅಂತ ಆತ ನೀರಿಗೆ ಬಿದ್ದ, ಅದರ ಅವನ ಪ್ರಾಣ ಅಂತ ಹೇಳುವಂಥದ್ದು ಆ ಪೆಟ್ಟಿಗೆಯಲ್ಲಿಗಿತ್ತು. ಹಾಗೆ ಪ್ರೇಯ ಮಾರ್ಗದಲ್ಲಿ ಹೋದವನ ಸ್ಥಿತಿ ಅಂತ ಹೇಳುವಂಥದ್ದು ಈ ಸಮುದ್ರದಲ್ಲಿ ಬಿದ್ದಂತಹ ಈ ಜಿಪುಣ ಶ್ರೀಮಂತನ ಹಾಗಾಗ್ತದೆ. ನಮಗೆ ಮೊದಲಿಗೆ ಅದರ ಮೇಲೆ ಆಸೆ ಆಕಾಂಕ್ಷೆ, ಅದು ಸುಲಭವಾಗಿ ಸಿಕ್ಕಿತ್ತು, ಅದರಿಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸಬಹುದು. ಆದರೆ ಅದರ ಜೊತೆ ಇಂಥ ಸಂಕಷ್ಟವನ್ನು ಅನುಭವಿಸಬೇಕು ಅಂತೇಳುವಂಥ ಚಿಂತನೆ ಅವನಿಗೆ ಇರುವುದಿಲ್ಲ. ಆಸೆ ಅಮಿಷಗಳಿಗೆ ಒಳಗಾಗದೆ ಶ್ರೇಯ ಮಾರ್ಗದಲ್ಲಿ ಮುನ್ನಡೆದರೆ ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ. ನಾವು ಹೆಚ್ಚಿನದಾದಂಥ ಆಸೆ ಆಕಾಂಕ್ಷೆಗಳಿಗೆ ಹೋಗಿ ಮನುಷ್ಯ ದುಃಖಕ್ಕೆ ಕಾರಣವಾಗುವಂಥದ್ದು, ಆಸೆಯೇ ದುಃಖಕ್ಕೆ ಕಾರಣ ಅಂತ ಅಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಹಾಗಾಗಿ ಇದನ್ನು ತಿಳಿದುಕೊಂಡು ಅರ್ಥವನ್ನು ಮಾಡಿಕೊಂಡು ನಾವು ಜೀವನವನ್ನು ನಡೆಸುವಂಥದ್ದು, ಇದರಿಂದ ಶ್ರೇಯಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಇದನ್ನು ತಿಳಿದಂತಹ ಪಂಡಿತವರು ಸತ್ತವರಿಗಾಗಲಿ ಬದುಕಿರುವಾಗಲಿ ಶೋಕಿಸುವುದಿಲ್ಲ. ಇದೊಂದು ಮಾತು ವಿಶೇಷ.
ಇಂತಹ ಒಂದು ಒಳ್ಳೆಯ ಜ್ಞಾನ ಇದ್ದವರು, ಶ್ರೇಯಸ್ಸು ಯಾವುದು ಪ್ರೇಯಸ್ಸು ಯಾವುದು ಎಂಬುದಂತಹ ತಿಳಿದಂಥ ಪಂಡಿತರು ಅಲ್ಲಿ ಒಬ್ಬ ಸತ್ತವನಿಗಾಗಿಯೂ ದುಃಖಿಸುವುದಿಲ್ಲ, ಬದುಕಿರುವವನಿಗಾಗಲೂ ಅವರು ದುಃಖಿಸುವಂಥದ್ದಿಲ್ಲ. ಹಾಗಾದರೆ ಇಲ್ಲಿ ಅದನ್ನು ನಾವು ವಿಮರ್ಶೆ ಮಾಡುವುದಾದರೆ, ಪಂಡಿತ ಅಂದರೆ ಪಂಡ ಆತ್ಮ ವಿಷಯ ಬುದ್ಧಿ ಶ್ರೇಯಾಂ ತೇಹಿ ಪಂಡಿತ ಅಂತ, ಅಂದರೆ ಆತ್ಮಜ್ಞಾನವುಳ್ಳವಂಥವನು ಪಂಡಿತರು. ಆತ್ಮಜ್ಞಾನವನ್ನು ಪಡೆದುಕೊಂಡವನನ್ನು ನಾವು ಪಂಡಿತ ಅಂತ ಹೇಳುವಂಥದ್ದು. ಅಥವಾ ಯಾವುದೋ ಗಣಿತಶಾಸ್ತ್ರದಲ್ಲಿಯೋ ಸಂಗೀತ ಶಾಸ್ತ್ರದಲ್ಲೋ ಮತ್ತೊಂದು ಹಣ ಸಂಪಾದನೆ ಮಾಡುವ ಶಾಸ್ತ್ರದಲ್ಲಿ ಆತ ನಿಪುಣ ಅಂತ ಹೇಳುವವನು ನಾವು ಪಂಡಿತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತ್ಮವಿದ್ಯೆಯಲ್ಲಿ ಆತ ಶ್ರೇಯಸ್ಸನ್ನು ಪಡೆದು ಜ್ಞಾನವನ್ನು ಇದ್ದವನನ್ನು ನಾವು ಪಂಡಿತ ಅಂತ ಹೇಳುವಂಥದ್ದು. ಇಂಥವನು ಸತ್ತವರಿಗಾಗಲಿ ಅಥವಾ ಬದುಕಿದ್ದವರಿಗಾಗಲಿ ಇವನು ದುಃಖಿಸುವುದಿಲ್ಲ. ಅಂದರೆ ಸತ್ತವರಿಗಾಗಿ ಸಾಧಾರಣ ಮನುಷ್ಯರು ಅಳುತ್ತಾರೆ. ನಾವೆಲ್ಲ ನಮ್ಮ ಸಂಬಂಧಿಕರು ಮಿತ್ರರು ಯಾರಾದರೂ ಮರಣ ಹೊಂದಿದಾಗ ನಾವು ಗೋಳು ಅಂತ ಅಳ್ತು ಬಿಡ್ತೇವೆ. ಯಾಕೆ ಅಳ್ತೇವೆ? ಅವನಿಂದ ನಮಗೇನೋ ಪ್ರಯೋಜನ ಇತ್ತು, ಅವನಿಲ್ಲದಿದ್ದರೆ ನಾವು ಮುಂದೆ ಹೇಗೆ ಜೀವನವನ್ನು ನಡೆಸುವಂಥದ್ದು, ಅಥವಾ ಅವನೇನೋ ನಮಗೆ ಸಾಲ ಕೊಡಲಿಕ್ಕೆ ಇತ್ತು. ಈ ರೀತಿ ನಾನಾ ಕಾರಣಗಳಿಂದ ಅಳುತ್ತೇವೆ ಹೊರತು ಆ ಅಳುವಿನ ಕಾರಣ ಅಷ್ಟೇ ಬಿಟ್ಟರೆ ಮತ್ತೇನು ಗೊತ್ತಿಲ್ಲ, ನಿಜವಾದಂತಹ ಕಾರಣ ಇಲ್ಲ. ಇಂಥದ್ದಕ್ಕೆ ಅಲ್ಲಿ ಪಂಡಿತರಾದವರು ಅಳುವುದಿಲ್ಲ. ಹಾಗೆ ಆತ್ಮಜ್ಞಾನವುಳ್ಳ ಪಂಡಿತರು ಅದಕ್ಕೆ ಅಳುವಂಥದ್ದು ಕಾರಣವೇ ಇಲ್ಲ. ಹಾಗಾದರೆ ಆತ್ಮನು ನಿತ್ಯವಾದುದರಿಂದ ಅವನಿಗೆ ಮರಣವಿಲ್ಲ. ಒಂದು ವೇಳೆ ಅವನು ನಮಗೆ ಎಷ್ಟೇ ಪ್ರೀತಿ ಪಾತ್ರನಾದರೂ ಪಂಡಿತನಾದವರು ಯಾಕೆ ಅಳುವುದಿಲ್ಲ ಚಿಂತಿಸುವುದೆಂದರೆ, ಅವನು ಈಗ ದೇಹವನ್ನು ಕಳ್ಕೊಂಡಿದ್ದಾನೆ ಹೊರತು ಅವನ ಆತ್ಮ ಅಂತ ಹೇಳುವಂಥದ್ದು ಅದು ಇದ್ದೇ ಇರ್ತದೆ. ಅಂತಹ ಜ್ಞಾನವನ್ನು ಆ ಪಂಡಿತರು ಪಡ್ಕೊಂಡಿದ್ದಾರೆ, ಆದ್ದರಿಂದ ಅವರು ಅಳುವುದಿಲ್ಲ. ಹಾಗೆ ಇದಲ್ಲದೆ ಹುಟ್ಟಿದವರೆಲ್ಲ ಮರಣ ಹೊಂದಲೇಬೇಕೆಂಬಂಥ ಜ್ಞಾನವನ್ನು ಆ ಪಂಡಿತನಾದವನು ಪಡ್ಕೊಂಡಿರ್ತಾನೆ, ಆ ಜ್ಞಾನ ಅವನಿಗೆ ಇರುತ್ತದೆ. ಇನ್ನು ಬೇಕಾದರೆ ದೇಹ ಎಂದಾದರೂ ಕೂಡ ದೇಹತ್ಯಾಗವನ್ನು ಮಾಡಲೇಬೇಕು. ಯಾರು ಕೂಡ ಹುಟ್ಟಿದವ ಸಾವಿರ ವರ್ಷ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅವು ಯಾವತ್ತಾದರೂ ಒಂದು ದಿನ ಮರಣವನ್ನು ಹೊಂದಲೇಬೇಕಾಗುತ್ತದೆ, ಒಂದು ಎರಡು ದಿನ ಮುಂದೆ ಹಿಂದೆ. ಆದ್ದರಿಂದ ಅವರು ಅಳುವುದಿಲ್ಲ. ಹಾಗೆ ಈ ಕುರಿತು ನಾವು ಚಿಂತಿಸುವುದಾದರೆ ಬದುಕಿರುವವರಿಗೂ ಪಂಡಿತರು ದುಃಖ ಪಡುವುದಿಲ್ಲ. ಈ ಮಾತನ್ನು ನಾನು ಹೇಳಿದೆ ಯಾಕಂದರೆ ಇಲ್ಲಿ ಯಾಕೆ ಪಂಡಿತರ ವಿಶೇಷತೆ ಅಂದರೆ, ಅವರ ಚಿಂತನೆ ಏನಂದರೆ ಜೀವಿಯು ಬದುಕಿರುವಾಗ ತನ್ನ ಕರ್ಮಾನುಸಾರವಾಗಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾನೆ. ಆದರೆ ಒಬ್ಬ ಮನುಷ್ಯನಿಗೆ ಆ ಕಷ್ಟ ಅಂತ ಹೇಳುವಂಥದ್ದು ಅಥವಾ ಸುಖ ಅಂತ ಹೇಳುವಂಥದ್ದು ಬರುವುದು ಹೇಗೆ ಅಂದರೆ, ಅವನು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳನ್ನು ಅನುಭವಿಸುವುದಕ್ಕಾಗಿ ಈ ಜನ್ಮದಲ್ಲಿ ಹುಟ್ಟಿ ಬರುವಂಥದ್ದು. ಹಾಗಾಗಿ ಅವನು ಕಷ್ಟವನ್ನು ಪಟ್ಟರೆ ಆಗ ಪಂಡಿತರು ಅಭಿಪ್ರಾಯ ಪಡ್ತಾರೆ, ಆತನು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮವನ್ನು ಈ ಜನ್ಮದಲ್ಲಿ ಅನುಭವಿಸುತ್ತಾನೆ ಅಂತ. ಹಾಗಾಗಿ ಅವನು ಕರ್ಮವನ್ನು ಅನುಭವಿಸುವುದಕ್ಕೆ ನಾನು ಯಾಕೆ ದುಃಖ ಪಡಬೇಕು? ನೋಡಿ ಎಷ್ಟು ಸುಲಭವಾದ ವಿಚಾರ. ಅವನು ಕಷ್ಟಪಡುವುದಕ್ಕೆ ಕಾರಣ ಅವನು ಹಿಂದೆ ಮಾಡಿದಂಥ ಕರ್ಮ. ಅವನಿಗೆ ಕಣ್ಣಿಲ್ಲ, ಕಾಲಿಲ್ಲ, ಕೈಯಿಲ್ಲ, ದುಃಖ ಪಡ್ತಾ ಇದ್ದಾನಂದರೆ ಹಿಂದಿನ ಜನ್ಮದಲ್ಲಿ ಯಾರದ್ದೋ ಕೈ ಕಾಲುಗಳನ್ನು ಆತ ತೆಗೆದಿರಬೇಕು, ಯಾರಿಗೋ ಮೋಸ ಮಾಡಿರಬೇಕು, ಹಣ ಕಳ್ಕೊಂಡಿರಬೇಕಾದ್ರೆ ಹಿಂದೆ ಯಾರದ್ದೋ ಆತ ಮೋಸ ಮಾಡಿರಬೇಕು. ಇದು ಜ್ಞಾನಿಗಳಿಗೆ ಇರ್ತದೆ, ನಮಗೆ ಮಾತ್ರ ದುಃಖ ಆಗ್ತದೆ. ಅಯ್ಯೋ ಅವನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಕಳ್ಕೊಂಡ, ಅಯ್ಯೋ ಅವನ ಕೈಕಾಲು ಹೋಯಿತು, ಅವನು ದುಃಖ ಪಡ್ತಾ ಇದ್ದಾನೆ. ಯಾಕೆ? ಅವನ ಕರ್ಮಫಲವನ್ನು ಅನುಭವಿಸುತ್ತಾನೆ ಎಂಬುದು ಜ್ಞಾನಿಗಳು ಅರಿತುಕೊಂಡಿದ್ದಾರೆ. ಆದ್ದರಿಂದ ಅವರು ಅವರ ವಿಚಾರದಲ್ಲಿ ದುಃಖ ಪಡುವುದಿಲ್ಲ, ಸತ್ತವರಿಗಾಗೂ ಅಳುವುದಿಲ್ಲ. ಯಾಕಂದರೆ ಅವನು ಸಾಯುವುದಿಲ್ಲ, ಅವನ ದೇಹ ಮಾತ್ರ ಹೋದದ್ದು, ಆತ್ಮ ಅಂತ ಹೇಳುವಂಥದ್ದು ಇದ್ದೇ ಇದೆ ಎಂಬ ಜ್ಞಾನ ಅವರಿಗಿದೆ. ಆದ್ದರಿಂದ ಈ ಎರಡು ಕಾರಣಕ್ಕೂ ಕೂಡ ಪಂಡಿತರು ಶೋಕಿಸುವುದಿಲ್ಲ. ಜೀವಿಯು ಆ ಕಷ್ಟವನ್ನು ನೋಡಿದಾಗ ಪಂಡಿತನು ಶೋಕಿಸುವುದಿಲ್ಲ ಅಂತ ಹೇಳುವುದಕ್ಕೆ ಕಾರಣಗಳು ಇವೇ ಆಗಿರುತ್ತದೆ. ಪ್ರಾಣವು ಒಂದು ದೇಹವನ್ನು ಬಿಟ್ಟದ್ದಕ್ಕಾಗಲಿ, ಒಂದು ದೇಹದಲ್ಲಿ ಇರುವುದಕ್ಕಾಗಲಿ ಪಂಡಿತನು ಶೋಕಿಸುವುದಿಲ್ಲ. ಜೀವನ ಮುಕ್ತಿಯಾಗುವವರೆಗೂ ಎಂದಾದರೂ ಒಂದು ಆತ ಹುಟ್ಟಿ ಬರಲೇಬೇಕು. ಒಂದು ಜೀವಕ್ಕೆ ಆ ಪಾಪ ಕರ್ಮಗಳ ಲೇಪ ಅಂತ ಹೇಳುವಂಥದ್ದುಂಟು. ಆ ಪಾಪ ಅಥವಾ ಪುಣ್ಯಗಳ ಲೇಪವು ಕಳೆಕೊಳ್ಳುವವರೆಗೂ ಆ ಜೀವಿಗೆ ಮುಕ್ತಿ ಅಂತ ಹೇಳುವಂಥದ್ದು ಇಲ್ಲ. ಪಾಪವನ್ನು ಮಾಡಿದರೆ ಪಾಪವನ್ನು ಅನುಭವಿಸ್ಲಿಕ್ಕೆ ಹುಟ್ಟಬೇಕು, ಪುಣ್ಯವನ್ನು ಮಾಡಿದರೆ ಪುಣ್ಯವನ್ನು ಅನುಭವಿಸ್ಲಿಕ್ಕೆ ಹುಟ್ಟಬೇಕು. ಇವು ಎರಡರಿಂದಲೂ ಮುಕ್ತನಾಗದೇ ಇದ್ದರೆ ಅವನಿಗೆ ಆ ಮರಣದ ಅಂದರೆ ಆ ಜೀವನ್ ಮರಣದ ಚಕ್ರದಲ್ಲಿ ಆತ ಸುತ್ತುತ್ತಲೇ ಇರುತ್ತಾನೆ ಎಂಬಂಥ ಜ್ಞಾನ ಅಲ್ಲಿ ಪಂಡಿತರಿಗೆ ಇರುತ್ತದೆ. ಅದು ಸತ್ಯವೂ ಕೂಡ ಆಗಿರುತ್ತದೆ. ಆದ್ದರಿಂದ ಅವರು ಶೋಕಿಸುವುದಿಲ್ಲ. ಆದರೆ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು, ಯಾರೇ ಆಗಲಿ ಯಾವುದೇ ಕಾಲದಲ್ಲಿಯೇ ಆಗಲಿ ಅವರು ಇರಲಿಲ್ಲ ಎಂದಲ್ಲ. ನಾನೊಬ್ಬ ಹಿಂದೆಯೂ ಇದ್ದೆ, ಈಗಲೂ ಇದ್ದೇನೆ, ಇನ್ನು ಮುಂದೆಯೂ ಇರ್ತೇನೆ. ಆದರೆ ದೇಹ ಮಾತ್ರ ಬೇರೆ ಇರ್ಬೋದು. ಒಂದು ಪ್ರಾಣಿಯಾಗಿ ಹುಟ್ಟಿರ್ಬೋದು, ಅಥವಾ ಮನುಷ್ಯರಾಗಿ ಹುಟ್ಟಬಹುದು, ಹೆಂಗಸಾಗಿ ಹುಟ್ಟಬಹುದು, ಗಂಡಸಾಗಿಯೂ ಹುಟ್ಟಬಹುದು,
ಒಂದು ಧರ್ಮವೂ ಇರ್ಬೋದು, ಇನ್ನೊಂದು ಧರ್ಮದಲ್ಲೂ ಹುಟ್ಟಬಹುದು, ಅಥವಾ ಇನ್ನಾವುದೋ ಜಾತಿಯಲ್ಲಿ ಹುಟ್ಟಿರ್ಬೋದು. ಆದರೆ ಈ ಆತ್ಮ ಅಂತ ಹೇಳುವಂಥದ್ದು ಮಾತ್ರ ಅದಕ್ಕೆ ವ್ಯತ್ಯಾಸ ಇಲ್ಲ. ಆತನು ಧರಿಸುವ ದೇಶ, ಕಾಲ, ಧರ್ಮ ಇತ್ಯಾದಿಗಳ ವ್ಯತ್ಯಾಸ ಎಲ್ಲವೂ ಬೇರೆ ಬೇರೆ ಆಗಿರ್ಬೋದು. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆದರೆ ಈ ಆತ್ಮ ಅಂತ ಹೇಳುವಂಥದ್ದು ಮಾತ್ರ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಉಳಿದದ್ದು ಮಾತ್ರ ವ್ಯತ್ಯಾಸ ಬರುವುದಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಇಂತಹ ಜ್ಞಾನವನ್ನು ನಾವು ಪಡ್ಕೊಂಡಾಗ ನಮಗೆ ದುಃಖ ಆಗುವುದಿಲ್ಲ, ನಮಗೆ ಆ ಜಾತಿ ಮತ ದ್ವೇಷ ಅಂತ ಹೇಳುವಂಥದ್ದು ಬರುವುದಿಲ್ಲ, ಗಂಡು ಹೆಣ್ಣು ಅಂತ ಹೇಳುವಂತಹ ವ್ಯತ್ಯಾಸವು ನಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಒಂದು ಒಳ್ಳೆಯ ಜ್ಞಾನ ಮಾತ್ರ ನಮಗೆ ಅಲ್ಲಿ ಬೇಕು, ಅದು ಪ್ರಾಮಾಣಿಕವಾದಂಥ ಜ್ಞಾನ ಆಗಿರಬೇಕು. ಹಾಗಾಗಿ ಯಾರು ಕೂಡ ಮರಣಕ್ಕಾಗಿ ದುಃಖಿಸುವ ಕಾರಣವಿಲ್ಲ. ಈ ಪ್ರವಚನವನ್ನು ಅಥವಾ ಈ ವಿಚಾರವನ್ನು ನೀವು ಕೇಳಿದಾಗ ಹಿಂದಿನ ಜನ್ಮ ಒಂದು ಇತ್ತೆ ಅಂತ ಯಾರಿಗಾದರೂ ಮನಸ್ಸಿನಲ್ಲಿ ಒಂದು ವಿಚಾರ ಬರಬಹುದು. ಅದನ್ನು ಯಾರಾದರೂ ಪ್ರಶ್ನಿಸಿದರೆ ಹಿಂದಿನ ಜನ್ಮವಿದೆ ಎಂದು ನಿಖರವಾಗಿ ಹೇಳಬಹುದು. ನಾಸ್ತಿಕನಾದವನು ಒಪ್ಪದೇ ಇರಬಹುದು, ಅದು ಅವನ ಒಂದು ಏನು ಹೇಳುವಂಥದ್ದು, ಅದಕ್ಕೆ ಅವನ ಜ್ಞಾನಕ್ಕೆ ಬಂದಂತಹ ಒಂದು ಕೊರತೆ ಅಂತ ನಾವು ಹೇಳ್ಬೋದು ವಿರತು ಮತ್ತೇನು ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಇದುವರೆಗೂ ನಡೆದ ಸಂಶೋಧನೆಗಳಲ್ಲಿ ಪುನರ್ಜನ್ಮ ಉಂಟೆಂದು ತಿಳಿದು ಬರುತ್ತದೆ. ಈ ಜನ್ಮ ಅಂತ ಹೇಳುವಂಥದ್ದು ಖಂಡಿತ ಉಂಟು. ಸಾವಿನ ಆಚೆಗೆ ಜೀವವಿದೆ ಎಂಬ ವಿಚಾರ ಕೇವಲ ಕೆಲವೇ ಜನ ಅಭಿಪ್ರಾಯವಲ್ಲ, ಎಲ್ಲೆಷ್ಟು ಸಂಶಯವಿಲ್ಲದೆ ಇದನ್ನು ಎಲ್ಲರೂ ಕೂಡ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಉಂಟು. ನಾವು ಸತ್ತ ಮೇಲೂ ಕೂಡ ಮತ್ತೊಂದು ನಮಗೆ ಜನ್ಮ ಉಂಟು ಅಂತ ಹೇಳುವಂಥದ್ದು ನಾವು ತಿಳಿದುಕೊಳ್ಬೇಕು. ಹಾಗಾದರೆ ನಾವೊಂದು ವಿಶೇಷವಾಗಿ ಈ ಕುರಿತು ಚಿಂತನೆಯನ್ನು ನಡೆಸುವುದಾದರೆ ಈ ಜನ್ಮದ ಸುಗುಣ ದುರ್ಗುಣಗಳೆಲ್ಲವೂ ಹಿಂದಿನ ಒಂದಲ್ಲ ಒಂದು ಜನ್ಮದ ಅನುಮಗಳ ಸಂಸ್ಕಾರದಿಂದ ಬಂದದ್ದು. ಈ ಜನ್ಮದಲ್ಲಿ ನಮ್ಮ ಸುಗುಣ ಮತ್ತು ದುರ್ಗುಣ ಇವೆಲ್ಲವೂ ಕೂಡ ಹಿಂದಿನ ಸಂಸ್ಕಾರದಲ್ಲಿ ಬಂದದ್ದು, ಹಿಂದಿನ ಜನ್ಮದಲ್ಲಿ ಬಂದಂತು. ಈಗ ನಮ್ಮ ಬದುಕು ಹಿಂದಿನ ಜನ್ಮಗಳ ಪಳೆಯೊಳಿಕೆಯಾದಂಥ ಒಣಜಂಬ, ದ್ವೇಷ, ಅಸೂಯೆ ಮುಂತಾದಂಥ ಪರಿಮಿತಿಗಳಿಂದ ಪಾರಾಗಲು ಭಗವಂತ ನಿರ್ಮಿಸಿದ ನೂತನ ಅವಕಾಶವಾಗಿರ್ತದೆ. ನೋಡಿ, ನಮ್ಮಲ್ಲಿರುವ ಯಾವುದೇ ಗುಣಗಳು ಕೂಡ ಹಿಂದಿನ ಪೂರ್ವಜನ್ಮದ ಕರ್ಮದ ವಾಸನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಸಂದರ್ಭದಲ್ಲಿ ಭಗವಂತ ಯಾಕೆ ನಮ್ಮನ್ನು ಪುನಃ ಮನುಷ್ಯನಾಗಿ ಹುಟ್ಟಿದ ಅಂದರೆ, ಇದೆಲ್ಲವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಇದರಿಂದ ಪಾರಾಗಲಿಕ್ಕೆ ಭಗವಂತ ನಮಗೊಂದು ಅವಕಾಶ ಮಾಡಿಕೊಟ್ಟದ್ದು. ನಾನು ನೀನು ತಪ್ಪು ಮಾಡಿದ್ಯಾ, ಆ ತಪ್ಪನ್ನು ಇನ್ನು ತಿದ್ದುಕೊಂಡು ಇನ್ನಾದರೂ ನೀನು ಒಳ್ಳೆಯ ಮನುಷ್ಯನಾಗು, ಒಳ್ಳೆಯ ಮನುಷ್ಯನಾಗಿ ಒಳ್ಳೆಯ ಕರ್ಮಗಳನ್ನು ಮಾಡುವ ಮೂಲಕ ನೀನು ಮುಂದೆ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ಸತ್ಪುರುಷನಾಗಿ ಸತ್ಕುಲದಲ್ಲಿ ಹುಟ್ಟಿ ಸತ್ಕಾರ್ಯಗಳನ್ನು ನೀನು ಮಾಡಲಿಕ್ಕೆ ತನ್ಮೂಲಕ ನಿನಗೊಂದು ಅವಕಾಶವನ್ನು ಕೊಟ್ಟಿದ್ದಾನಂತೆ ಹೇಳಿ ಭಗವಂತ ಮತ್ತೆ ಪುನಃ ನಮ್ಮನ್ನು ಸೃಷ್ಟಿ ಮಾಡುವಂಥದ್ದು, ಈ ಅವಕಾಶವನ್ನು ನಮಗೆ ದೊರಕಿಸಿಕೊಡುವಂಥದ್ದು. ಹಾಗಾಗಿ ಅದನ್ನು ನಾವು ಸ್ವಾರ್ಥಕ್ಕಾಗಿ ಉಪಯೋಗ ಮಾಡಿಕೊಳ್ಳದೆ ನಾವು ಅಲ್ಲಿ ಭಗವಂತ ಪರೀಕ್ಷೆ ಮಾಡುವಂಥದ್ದು, ನಾನು ಕೊಟ್ಟಂಥ ಜನ್ಮವನ್ನು ಹೇಗೆ ಉಪಯೋಗ ಮಾಡಿಕೊಳ್ತಾನೆ, ಸ್ವಾರ್ಥಕ್ಕಾಗಿ ಉಪಯೋಗ ಮಾಡಿಕೊಳ್ತಾನೆ, ಒಳ್ಳೆಯದಕ್ಕಾಗಿ ಉಪಯೋಗ ಮಾಡುತ್ತಾನಂತ ಈ ಭಗವಂತ ಪರೀಕ್ಷೆ ಮಾಡುವಂಥದ್ದು. ಈ ಪರೀಕ್ಷೆಯಲ್ಲಿ ನಾವು ಏನು ಉತ್ತೀರ್ಣಗೊಳ್ಳಬೇಕು, ಹೇಗೆ ಸತ್ಕರ್ಮಗಳನ್ನು ಮಾಡುವ ಮೂಲಕ ನಾವು ಉತ್ತೀರ್ಣಗೊಳಿಸಬಿಡಬೇಕು. ಇದನ್ನು ನಾವೆಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಒಳ್ಳೆಯ ಆಚರಣೆಯಲ್ಲಿ ಇರಬೇಕು. ಪುನರ್ಜನ್ಮವೆಂದರೆ ನಾವು ಹೇಳ್ತೇವೆ, ಪುನರ್ಜನ್ಮ ಅಂದರೆ ಏನು ಅಂದರೆ ಅದು ಮುಖ್ಯವಾಗಿ ವಿಕಾಸ ಹೊಂದುವುದು. ಈ ಭೂಮಿಯಲ್ಲಿ ಜೀವಿ ಅನೇಕ ಜನ್ಮ ತಳೆಯುತ್ತದೆ. ಜನ್ಮಗಳು 84 ಲಕ್ಷ, ಅವುಗಳು ಜೀವಿಯು ನಾನಾ ರೂಪಿನಿಂದ ಹುಟ್ಟಿ ಬರುತ್ತ, ಪ್ರಾಣಿಯೋ ಪಕ್ಷಿಯೋ ಕ್ರಿಮಿಯೋ ಕೀಟಿಯೋ ಹೀಗೆ ಆಗಿ ಜ್ಞಾನದ ಕೊನೆಯ ಹಂತದಲ್ಲಿ ಮಾನವನ ಬಸಿರಿನಲ್ಲಿ ಹುಟ್ಟಿ ಬರುವಂಥದ್ದು. ಅಂದರೆ ಅದನ್ನೇ ಹೇಳುವಂಥದ್ದು ಪುನರ್ಜನ್ಮ ಅಂದರೆ ವಿಕಾಸ, ಏನೇನೋ ಏನೇನೋ ಆಗಿ ನಾವು ಮತ್ತೆ ಮನುಷ್ಯರಾಗಿ ಬರುವಂಥದ್ದು, ವಿಕಾಸಗೊಳ್ಳುವಂಥದ್ದು. ಒಮ್ಮೆ ಗಂಡಸಾಗಿ, ಒಮ್ಮೆ ಹೆಂಗಸಾಗಿ, ಹೀಗೆ ನಾನಾ ರೀತಿಯಿಂದ ಮನುಷ್ಯ ಹುಟ್ಟಿ ಬರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಮುಂದೆ ಪರಿಪೂರ್ಣತೆಯನ್ನು ಪಡೆಯುವವರೆಗೂ ವಿಕಾಸದ ಪಥದಲ್ಲೇ ಈ ಜೀವ ಅಂತ ಹೇಳುವಂಥದ್ದು ಮುಂದುವರಿತದೆ. ಒಂದು ಅಂಗಿಯನ್ನು ಹಾಕಿಕೊಂಡು ಅದು ಹಳತಾದಾಗ ಅಥವಾ ಅದು ಹರಿದು ಹೋದಾಗ ಮತ್ತೊಂದು ಅಂಗಿಯನ್ನು ಹಾಕಿಕೊಂಡ ಹಾಗೆ ಈ ಜೀವವು ಒಂದು ದೇಹವನ್ನು ತೊರೆದು ಮತ್ತೊಂದು ದೇಹದಲ್ಲಿ ಸೇರಿಕೊಳ್ಳುವಂಥದ್ದು, ಇದನ್ನೇ ಪುನರ್ಜನ್ಮ ಅಂತ ಹೇಳುವಂಥದ್ದು. ನಾವು ಜನ್ಮದ ರಹಸ್ಯ ಅಂತ ಹೇಳುವಂಥದ್ದು ಇದರಲ್ಲಿ ಅಡಗಿದೆ. ಹಾಗೆ ಮನುಷ್ಯನು ತಾನು ಮಾಡಿದ ಕರ್ಮಕ್ಕೆ ಪ್ರತಿಕ್ರಿಯೆಯಾಗಿ ಆ ಕರ್ಮ ಫಲವನ್ನು ಅನುಭವಿಸಲೇಬೇಕು. ಆದರೆ ಆ ಕರ್ಮ ಫಲವು ತಕ್ಷಣವೂ ಗೊತ್ತಾಗುವುದಿಲ್ಲ. ಕೆಲವರು ಹೇಳ್ತಾರೆ ಅವನು ಮಾಡಿದ ಕರ್ಮ ಅನುಭವಿಸುತ್ತಾನೆ ಅಂತ. ಆದರೆ ಈ ಕರ್ಮ ಫಲ ಅಂತೇಳುವಂಥದ್ದು ನಾವು ಮಾಡಿದ್ದು ಆಗಲೇ ನಮಗೆ ಗೊತ್ತಾಗ್ತದಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅನೇಕ
ನಾವು ಜನ್ಮಗಳನ್ನು ಕಳಿಬೇಕಾದೀತು, ಅನೇಕ ವರ್ಷಗಳನ್ನು ಕಳಿಬೇಕಾದೀತು. ಇದನ್ನು ಮನುಷ್ಯರು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಈ ಕರ್ಮಫಲ ಅಂತ ಹೇಳುವುದಕ್ಕೆ ಅದನ್ನು ನಮಗೆ ಸಂಪೂರ್ಣವಾಗಿ ಫಲ ಸಿಗಬೇಕಾದ್ರೆ, ಅದರಿಂದ ಪರಿಣಾಮ ಅಂತ ಹೇಳುವಂಥದ್ದು ವ್ಯಕ್ತವಾಗಬೇಕಾದ್ರೆ ಅದಕ್ಕೆ ಯಾಕೆ ಸಮಯ ಬೇಕು ಅಂತ ಹೇಳಿ ಯಾರಾದರೂ ಪ್ರಶ್ನೆ ಮಾಡುವುದಿದ್ದರೆ, ಸನ್ನಿವೇಶಗಳು ಅದಕ್ಕೆ ಬಂದೊದಗೆದ್ದಿದ್ದಲ್ಲಿ, ನಮ್ಮ ಆ ಕರ್ಮಫಲವನ್ನು ಪಡೀಲಿಕ್ಕೆ ಸನ್ನಿವೇಶಗಳು ಬರದೇ ಇದ್ದಲ್ಲಿ ಮಾಡಿದ ಕರ್ಮಫಲಗಳು ವ್ಯಕ್ತವಾಗುವುದಿಲ್ಲ. ಅದರಂತೆ ನಾವು ಹುಟ್ಟಿ ಬಂದು ತಮ್ಮ ಪೂರ್ವಜನ್ಮದ ವಾಸನೆಯಿಂದ ತಮ್ಮ ಸಾಧನೆಯನ್ನು ಅಲ್ಲಿ ಮತ್ತೆ ಮತ್ತೆ ಪುನಃ ಆ ಪೂರ್ವಜನ್ಮದ ವಾಸನೆಯನ್ನು ಅನುಭವಿಸಿದ ನಂತರ ಅದನ್ನು ಅನುಭವಿಸಬೇಕು. ಒಳ್ಳೆಯ ಸಂಗೀತಗಾರ ಇರ್ತಾನೆ, ಹುಟ್ಟುವಾಗಲೇ ಚೆನ್ನಾಗಿ ಸಂಗೀತ ಇರ್ತಾನೆ, ಒಳ್ಳೆಯ ವಿಜ್ಞಾನಿ ಇರ್ತಾನೆ, ಇವೆಲ್ಲವೂ ಕೂಡ ಪೂರ್ವಜನ್ಮದ ವಾಸನೆಯ ಫಲ ಆಗಿರ್ತದೆ. ಹಾಗೆ ಕೊನೆಯದಾಗಿ, ಹಿಂದೆ ಅಟ್ಲಾಂಟಿಕ್ ನಾಗರಿಕತೆ ಅಂತಿತ್ತು, ಈಗಿನ ನಾಗರಿಕತೆಯಿಂದಲೂ ಅದು ಬಹಳ ವಿಶೇಷವಾಗಿ ಅಭಿವೃದ್ಧಿ ಹೊಂದಿತ್ತು. ಅಂತಹ ಸಂದರ್ಭದಲ್ಲಿ ಮಾಡಿದ ಸಂಶೋಧನೆಯಿಂದ ಮಾಡಿದಂಥ ಫಲದಿಂದ ಜನರು ಅದನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸಿ ಅದನ್ನು ದುಷ್ಟ ಕಾರ್ಯಗಳಿಗೆ ಉಪಯೋಗಿಸಿದ್ದರಿಂದ ಆಗ ಆ ನಾಗರಿಕತೆ ಅಂತೇಳುವಂಥದ್ದು ನಾಶ ಆಯಿತು. ನಾವು ಪ್ರಳಯ ಅಂತ ಹೇಳ್ತೇವೆ. ಆಗ ಎಲ್ಲ ಜನರು ಒಂದು ಆ ಸಮುದ್ರ ಪಾಲಾದರೂ ನೀರು ಬಂದು ಪ್ರಳಯ ಆಗಿ ಅದು ನಾಶವಾಯಿತು. ಈಗ ಮತ್ತೆ ಪುನಃ ಆಗಿನ ಒಂದು ಕರ್ಮಫಲವನ್ನು ಮಾಡಿದಂಥವರು ಈಗಿನ ಕಾಲದಲ್ಲೂ ಹುಟ್ಟುತ್ತಾ ಆಗ ಮಾಡಿದಂಥ ಒಳಿತು ಕೆಡುಕುಗಳನ್ನು ಈಗಲೂ ಜನರು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಮುಖ್ಯವಾಗಿ ಜನರು ತಮ್ಮ ಕರ್ಮವನ್ನು ಕಳಕೊಳ್ಳಲು ಈ ಕಾಲದಲ್ಲಿ ಅಂದರೆ ಪ್ರತಿಯೊಂದು ಜನ್ಮದಲ್ಲಿ ಹುಟ್ಟಿ ಅದನ್ನು ಅನುಭವಿಸ್ತಾರೆ. ಇದೆಲ್ಲವನ್ನು ನಾವು ಬಹಳ ಸೂಕ್ಷ್ಮವಾಗಿ ನಡೆಕೊಂಡು ನಮ್ಮ ಈ ಜನ್ಮವನ್ನು ಸಾರ್ಥಕ ಮಾಡಬೇಕು. ಯಾಕಂದರೆ ಮನುಷ್ಯ ಧರ್ಮ ಅಂತೇಳೋ ದುರ್ಲಭ. ಇದನ್ನು ನಾವು ಸತ್ಫಲಕ್ಕಾಗಿ ಸತ್ಕಾರ್ಯಕ್ಕಾಗಿ ಉಪಯೋಗಿಸಿಕೊಂಡು ಮುಂದೆ ನಾವು ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಇದು ಸೂಕ್ತವಾದಂತಹ ಜನ್ಮ ಮನುಷ್ಯ ಅಂತ ಹೇಳುತ್ತಾ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂಬಂಥ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.